ಮಾರ್ನಿಂಗ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರೀಕ್ಷೆಗಳು ಹತ್ರ ಬರ್ತಾ ಇದೆ, ಪಿಕ್ಚರ್ ಕಾಂಪೋಸಿಷನ್ ಅನ್ನು ಯಾವ ರೀತಿಯಾಗಿ ಬರೆಯೋದು ಕನ್ನಡದಲ್ಲಿ. ಪಿಕ್ಚರ್ ಕಾಂಪೋಸಿಷನ್ ಅಂದರೆ ಒಂದು ಚಿತ್ರವನ್ನು ಕೊಡ್ತಾರೆ, ಆ ಚಿತ್ರವನ್ನು ಗಮನಿಸಿ ನೀವು ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕಥೆಯನ್ನು ಬರೀಬೇಕು. ಕಥೆಯನ್ನು ಬರೀಬೇಕಾದ್ರೆ ನೀವು ಕಥೆಗೆ ಒಂದು ಟೈಟಲ್ ಅನ್ನು ಕೊಡಿ, ಅಂದರೆ ಒಂದು ಕಥೆಯ ಹೆಸರನ್ನು ಕೊಡಿ. ಹಾಗೆಯೇ ಕಥೆಯನ್ನು ಕಂಪ್ಲೀಟ್ ಮಾಡಿದ್ದಾದಮೇಲೆ ಒಂದು ಮಾರಲ್ ಏನಿದೆ, ಒಂದು ನೀತಿ ಏನಿದೆ ಆ ಕಥೆಯದು, ಅದು ಕೂಡ ನೀವು ಬರೀಬೇಕಾಗುತ್ತೆ. ಹಾಗಾದರೆ ಈ ಒಂದು ಪಿಕ್ಚರ್ ಕಾಂಪೋಸಿಷನ್ ಯಾವ ರೀತಿಯಾಗಿ ಬರೆಯೋದು ಕನ್ನಡದಲ್ಲಿ ನೋಡೋಣ. ಈ ಕಥೆ ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಏನಪ್ಪ ಅಂದರೆ ಮೂರು ಕೊಡಲಿಗಳ ಕತೆ. ಈ ಒಂದು ಚಿತ್ರಗಳನ್ನು ನಾವು ನೋಡಿದಾಗ ಇಲ್ಲಿ ಒಬ್ಬ ವ್ಯಕ್ತಿ ಮರದ ಮೇಲೆ ಕೂತ್ಕೊಂಡು ಮರವನ್ನು ಕಡಿತಾ ಇದ್ದಾನೆ. ಇಲ್ಲಿ ಮರದ ಮೇಲೆ ಕುರ್ತಿದ್ದಂತಹ ವ್ಯಕ್ತಿಯ ಕೈಯಲ್ಲಿದ್ದಂತಹ ಕೊಡಲಿ ಜಾರಿ ನದಿಗೆ ಬಿದ್ದೋಗ್ತಾ ಇದೆ. ಅದಾದ ನಂತರ ಆ ವ್ಯಕ್ತಿ ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ದಾನೆ. ಅದಾದ ನಂತರ ಇಲ್ಲಿ ಜಲದೇವತೆ ಪ್ರತ್ಯಕ್ಷ ಆಗಿ ಆ ವ್ಯಕ್ತಿಯನ್ನ ಏನೋ ಕೇಳ್ತಾ ಇದೆ. ಆ ನಂತರ ಚಿತ್ರದಲ್ಲಿ ಆ ವ್ಯಕ್ತಿ ಇಲ್ಲ ನಂದಲ್ಲ ಅಂತ ಏನೋ ಹೇಳ್ತಿದ್ದಾನೆ. ಅದಾದ ನಂತರ ಇಲ್ಲಿ ಮೂರು ಕೊಡಲಿಗಳನ್ನ ಇಟ್ಕೊಂಡು ಆ ವ್ಯಕ್ತಿ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇದರ ಕಥೆಯನ್ನ ಯಾವ ರೀತಿಯಾಗಿ ಬರೆಯೋದು? ಈ ಕಥೆಯನ್ನು ನಿಮ್ಗೆ ಸಿಂಪಲ್ ಆಗಿ ಪಿಕ್ಚರ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ಜನರಲ್ ಆಗಿ ಹೇಳಕ್ಕೆ ಬರುತ್ತೆ. ಕಥೆಯನ್ನ ಬರೀಬೇಕಾದ್ರೆ ಅದಕ್ಕೆ ಒಂದು ಮೆಥಡ್ ಇರುತ್ತೆ. ಕಥೆಯನ್ನ ನೀವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಬನ್ನಿ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲ ಬಾರಿಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನೋಟಿಫೈ ಆಗಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಬನ್ನಿ, ಕಥೆಯನ್ನ ಬರೆಯೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು? ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ನೀವು ಯಾವುದಾದ್ರೂ ಒಂದು ಹೆಸರನ್ನು ಕೊಡಿ. ಉದಾಹರಣೆಗೆ ಶಿವಪ್ಪನೋ ರಾಮಪ್ಪನೋ ಯಾವುದಾದ್ರೂ ಒಂದು ಹೆಸರನ್ನು ಕೊಡಿ. ಒಂದೂರಿನಲ್ಲಿ ಶಿವಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಎಂತಹ ವ್ಯಕ್ತಿ? ಬಡವನಾಗಿದ್ದ. ಇಲ್ಲಿ ನೋಡಿ, ಕಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ತುಂಬ ಬಡವನಾಗಿದ್ದ. ಅವನು ಕಾಡಿನಲ್ಲಿ ಕಟ್ಟಿಗೆಯನ್ನು ತಂದು ಮಾರಿ ಅದರಿಂದ ಬಂದಂತಹ ಹಣದಿಂದ ಅವನು ಜೀವನವನ್ನು ಸಾಗಿಸ್ತಾ ಇದ್ದ. ಅವನು ಸೂರ್ಯೋದಯಕ್ಕೆ ಮೊದಲು ಕಾಡಿಗೆ ಹೋಗಿ ಸೌದೆಯನ್ನು ಕಡಿದು ಹಳ್ಳಿಗೆ ತಂದು ಅದನ್ನು ಮಾರಿ ಆ ಒಂದು ಹಣದಿಂದ ತನ್ನ ಕುಟುಂಬವನ್ನು ಪೋಷಣೆ ಮಾಡ್ತಾ ಇದ್ದ. ಹೀಗೆ ಜೀವನ ಸಾಗ್ತಾ ಇತ್ತು ಆ ವ್ಯಕ್ತಿಯದು. ಒಂದ್ಸಲ ಏನಾಗುತ್ತೆ, ಕಾಡಿನಲ್ಲಿ ಅವನು ನದಿಯ ಪಕ್ಕದಲ್ಲಿ ಇದ್ದಂತಹ ಒಂದು ಮರದ ಮೇಲೆ ಕುಳಿತು ಮರವನ್ನು ಕಡಿಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ಕೊಡಲಿ ಏನಾಗುತ್ತೆ, ಜಾರಿ ನದಿಗೆ ಬಿದ್ದು ಹೋಗುತ್ತೆ. ಆ ನಂತರ ಆ ವ್ಯಕ್ತಿ ಏನ್ಮಾಡ್ತಾನೆ, ಮರದಿಂದ ಕೆಳಗೆ ಇಳಿದು ಮರದ ಕೆಳಗೆ ಕುಳಿತು ತುಂಬ ಹೊತ್ತು ಅಳ್ತಾನೆ. ಆ ನದಿಗೆ ಇಳಿದು ಆ ನದಿಯಲ್ಲಿ ಕೂಡ ತನ್ನ ಕೊಡಲಿಗಳನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾನೆ. ಆದರೆ ಆ ಕೊಡಲಿಗಳು ಅವನಿಗೆ ಸಿಗೋದಿಲ್ಲ. ಆನಂತರ ಏನ್ಮಾಡ್ತಾನೆ, ಮರದ ಕೆಳಗಡೆ ಬಂದು ಕೂತ್ಕೊಳ್ತಾನೆ, ತುಂಬ ಹೊತ್ತು ಅಳ್ತಾ ಕೂತಿರ್ತಾನೆ. ಆನಂತರ ಏನ್ಮಾಡ್ತಾನೆ, ಮನಸ್ಸಿಟ್ಟು ಅವನು ತುಂಬ ಅಳುತ್ತಾ ವನದೇವತೆಯನ್ನ, ಅಂದರೆ ಕಾಡಿನ ದೇವತೆಯನ್ನ, ನದಿ ದೇವತೆಯನ್ನ ಮನಸ್ಸಿನಲ್ಲಿ ತುಂಬನೇ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನಂತ, ತಾಯಿ ನನ್ನ ಕೊಡಲಿ ನನಗೆ ಸಿಗೋ ಹಾಗೆ ಆಗಲಿ ಅಂತ. ಹಾಗೆ ಅವನು ಬೇಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ತಕ್ಷಣ ಶಿವಪ್ಪನ ಮುಂದೆ ಜಲದೇವತೆ ಪ್ರತ್ಯಕ್ಷ ಆಗ್ತಾಳೆ. ಆಗ ವಿಷಯ ತಿಳಿದಂತಹ ಜಲದೇವತೆ ನದಿಯಲ್ಲಿ ಮುಳುಗಿ ಒಂದು ಚಿನ್ನದ ಕೊಡಲಿಯನ್ನು ತೆಗೆದುಕೊಂಡು ಬರ್ತಾಳೆ. ಆಗ ಶಿವಪ್ಪನಿಗೆ ಕೇಳ್ತಾಳೆ, ಈ ಕೊಡಲಿ ನಿಂದೇ ಅಲ್ವಾ ಅಂತ. ಆಗ ಆ ಶಿವಪ್ಪ ಹೇಳ್ತಾನೆ, ಇಲ್ಲ ತಾಯಿ, ಈ ಕೊಡಲಿ ನಂದಲ್ಲ ಅಂತ ಹೇಳ್ತಾನೆ. ವನದೇವತೆ ತಕ್ಷಣ ಮತ್ತೆ ನದಿಯಲ್ಲಿ ಮುಳುಗಿ ಬೆಳ್ಳಿಯ ಕೊಡಲಿಯನ್ನು ತಗೊಂಡು ಬರ್ತಾಳೆ. ಈ ಕೊಡಲಿ ನಿಂದೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಶಿವಪ್ಪ ಹೇಳ್ತಾನೆ, ಇಲ್ಲ ತಾಯಿ, ಈ ಕೊಡಲಿ ನಂದಲ್ಲ ಅಂತಾನೆ. ಮತ್ತೆ ನದಿಯಲ್ಲಿ ಮುಳುಗಿದಂತಹ ಜಲದೇವತೆ ಕಬ್ಬಿಣದ ಕೊಡಲಿಯನ್ನ ತಗೊಂಡು ಬರ್ತಾಳೆ. ಇದೇ ಅಲ್ವಾ ನಿನ್ನ ಕೊಡಲಿ ಅಂದ ತಕ್ಷಣ ಅವನು ತುಂಬಾ ಸಂತೋಷದಿಂದ, ಹೌದು ತಾಯಿ, ಈ ಕೊಡಲಿ ನನ್ನದೇ ಅಂತ ಹೇಳ್ತಾನೆ. ಶಿವಪ್ಪನ ಪ್ರಾಮಾಣಿಕತೆಯನ್ನ ಮೆಚ್ಚಿದಂತಹ ಜಲದೇವತೆ ಏನ್ಮಾಡ್ತಾಳೆ, ಮೂರು ಕೊಡಲಿಗಳನ್ನ ಶಿವಪ್ಪನಿಗೆ ಕೊಟ್ಟು ಆಶೀರ್ವಾದ ಮಾಡಿ ಹೊರಟು ಹೋಗ್ತಾಳೆ. ಇಲ್ಲಿ ನಾವು ಕಥೆಯ ಒಂದು ನೀತಿಯನ್ನ ಬರೆಯಬೇಕಾದ್ರೆ ಆ ಶಿವಪ್ಪನ ಪ್ರಾಮಾಣಿಕತೆ ಕುರಿತಂತೆ ಒಂದು ನೀತಿಯನ್ನ ಬರೀಬೇಕಾಗುತ್ತೆ. ಅದೇನೆಂದ್ರೆ, ಏನೇ ಕಷ್ಟ ಬಂದರೂ, ಏನೇ ಒಂದು ಸಂದರ್ಭ ಬಂದಾಗಲೂ ಕೂಡ ನಾವು ಪ್ರಾಮಾಣಿಕತೆಯಿಂದ ಇರಬೇಕು ಎನ್ನುವಂತಹ ನೀತಿಯನ್ನು ಕೂಡ ಬರೀಬೇಕಾಗುತ್ತೆ. ಮಕ್ಕಳೇ, ನಾನು ಇದನ್ನು ನಿಮಗೆ ಓರಲ್ ಆಗಿ ಹೇಳಿದ್ದೀನಿ ಕಥೆಯನ್ನು ಯಾವ ರೀತಿಯಾಗಿ ಬರೆಯೋದು ಅಂತ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಕಥೆಯನ್ನು ಬರೆಯೋದು ಹೇಗೆ, ಅಂದರೆ ರೈಟಿಂಗಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.